ಕೆಂಪೇಗೌಡರ ಬಗ್ಗೆ ಇಷ್ಟು ದಿನ ಇವರು ಕೊಚ್ಕೊತಾರಲ್ಲ, ಕೆಂಪೇಗೌಡರ ಬಗ್ಗೆ ಒಂದು ಅಧ್ಯಾಯ ಇರಲಿಲ್ಲ. ಬೆಂಗಳೂರು ಅಂದ ತಕ್ಷಣನೇ ಟಿಪ್ಪುನ ತೋರಿಸ್ತಾ ಇದ್ರು. ಬೆಂಗಳೂರು ಮೈಸೂರು ಬಂದ ತಕ್ಷಣನೇ ಟಿಪ್ಪು ಹೆಸರುಗಳನ್ನು ತೋರಿಸ್ತಾ ಇದ್ರು. ಏನು ಟಿಪ್ಪು ಕನ್ನಡದವರ, ಅವರ ಪರ್ಷಿಯನ್ ಭಾಷೆ ಉರ್ದು ಭಾಷೆ, ಅವರ ಕತ್ತಿ ಮೇಲೂ ಭಾಷೆನ ಉರ್ದು ಭಾಷೆಯಲ್ಲೇ ಬರೆದಿದ್ರು, ಕನ್ನಡನ ಒಪ್ಕೊಂಡಿಲ್ಲ ಎಂದೂ. ಲಕ್ಷಾಂತರ ಜನನ ಮತಾಂತರ ಮಾಡಿದಂಥವರು ಟಿಪ್ಪು, ಅವ್ರನ್ನ ವೈಭವೀಕರಿಸೋದು ಈ ಫಸ್ಟ್ ಮೊದಲ ಬಾರಿಗೆ ನಮ್ಮ ಸರ್ಕಾರ ನಾಗೇಶ್ ಅವರು ಶಿಕ್ಷಣ ಸಚಿವರಾದಮೇಲೆ ಕೆಂಪೇಗೌಡರು, ಬೆಂಗಳೂರು ಅಂದರೆ ಕೆಂಪೇಗೌಡರ ಹೆಸರನ್ನು ಸೇರಿಸಿದ್ದಾರೆ. ಇವೆಲ್ಲ ಪಾಸಿಟಿವ್. ಇದು ಯಾವುದು ಇವ್ರಿಗೆ ಕಣ್ಣು ಕಾಮಾಲೆ ಕಣ್ಣಿಗೆ ಎಲ್ಲ ಹಳದಿಯಾಗೇ ಕಾಣೋದು, ಇವ್ರಿಗೆ ಒಳ್ಳೇದು ಯಾವುದೂ ಕಾಣಲ್ಲ. ಅದರಿಂದ ಕಾಮಾಲೆ ಕಣ್ಣನ್ನು ಬಿಟ್ಟುಬಿಟ್ಟು ಆ ಹಳದಿ ಕನ್ನಡಕವನ್ನು ಬಿಟ್ಟು ಸರಿಯಾದಂಥ ಬಿಳಿ ಕನ್ನಡಕವನ್ನು ಹಾಕ್ಕೊಳ್ಳಿ, ಟ್ರಾನ್ಸ್ಪರೆಂಟ್ ಇರೋ ಕನ್ನಡಕವನ್ನು ಹಾಕ್ಕೊಳ್ಳಿ, ಎಲ್ಲ ಸತ್ಯ ಕಾಣ್ತತೆ. ತಾವು ಮಾಡಿದ್ದೆಲ್ಲ ಸತ್ಯ ಅಂತ ಒಂದು ಭ್ರಮೆಯಲ್ಲೇನು ಇವತ್ತು ಹೊರಟಿದ್ದಾರೆ. ಅದಕ್ಕೆ ಇಲ್ಲ, ಹಿಂದೆ ವಿಶ್ವೇಶ್ವರ ಕಾಗಡಿಯವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಎಂಟು ಕುವೆಂಪು ಅವರ ವಿಚಾರ ಎಂಟು ಪ್ಯಾರಾಗಳನ್ನು ನಾವು ಮಾಡಿದ್ರು. ಅದಾದಮೇಲೆ ಸಿದ್ದರಾಮಯ್ಯನವರು ಬಂದಮೇಲೆ ಅದನ್ನು ಏಳಕ್ಕೆ ಇಳಿಸಿದ್ರು. ಆಗ ಒಬ್ಬರು ಮಾತಾಡಿಲ್ಲ, ಸಿದ್ದರಾಮಯ್ಯನವ್ರ ವಿರುದ್ಧ ಒಬ್ಬರು ಮಾತಾಡಿಲ್ಲ. ಈಗ ನಾಗೇಶ್ ಅವರು ಬಂದಮೇಲೆ ಅದನ್ನು ಹತ್ತು ಪ್ಯಾರ ಮಾಡಿದ್ದಾರೆ, ಆದರೆ ಇದು ಯಾರಿಗೂ ಗೊತ್ತೇ ಇಲ್ಲ, ಯಾರು ಮಾತಾಡೋದೇ ಇಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.